ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ನಮ್ಮ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಎಂ ವೆಂಕಟರಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಇದು ಅವರ ಹೋರಾಟ ಮತ್ತು ಅವರ ದಲಿತರು ಮತ್ತು ಅಲ್ಪಸಂಖ್ಯಾತರ ಹೆಚ್ಚಿನ ಹೋರಾಟಗಳನ್ನು ಮೆಚ್ಚಿ ಇವತ್ತು ನಮ್ಮ ಜನ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕಡೆ ಮುಖ ತಿಳಿಸಿದ್ದಾರೆ. ಹೆಚ್ಚಿನ ಜನ ಆರ್ ಪಿ ಐ ಬಿಟ್ಟು ನಮ್ಮ ಹುಡುಗಲ್ಲಿ ಒಂದು ತೀರ್ಮಾನ ಕೂಡ ತಗೊಂಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಬಿ ಜೆ ಪಿ ಆಯಿತು, ಜೆ ಡಿ ಎಸ್ ಆಯಿತು, ಕಾಂಗ್ರೆಸ್ ಆಯಿತು, ಇದೇನಪ್ಪ ಯಾವುದರಲ್ಲಿ ನಮ್ಮ ಹುಡುಗಲಿಲ್ಲ. ಈಗ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅದೇ ನಮಗೆ ಒಂದು ಬಾಬಾ ಸಾಹೇಬರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಟ್ಟಿರೋ ಪಕ್ಷ ಮತ್ತು ಅವರು ಕಟ್ಟಿರುವಂಥ ಸಂಘಟನೆ ಸಮತಾ ಸೈನಿಕ ದಳ ಎಸ್ ಎಸ್ ಟಿ, ಇದು ನಮಗೆ ಅದು ಬಿಟ್ಟರೆ ಉಳಿಗಾಲದಿಲ್ಲ. ನಮ್ಮ ನಿರ್ಧಾರ ಅದರಲ್ಲಿ ನಮ್ಮ ಏನಿದ್ರು ನಮ್ಮ ನಿರ್ಧಾರಗಳು ಅದ್ರ ಪರ ಹೋದರೆ ನಮಗೂ ಒಂದು ಒಳ್ಳೆಯದು ಆಗ್ಬೋದು. ಮುಂದಿನ ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಪೀಳಿಗೆಗೂ ಒಳ್ಳೆಯ ನಿರ್ಧಾರಗಳು ಸಿಗ್ಬೋದು, ಒಳ್ಳೆಯ ಕೆಲಸಗಾರರು ಆಗ್ಬೋದು ಅನ್ನೋದು ಒಂದು ನಿರ್ಧಾರ ತಗೊಂಡಿದ್ದಾರೆ. ಅದನ್ನು ನಾನು ಜೆಡಿ ಹೇಳ್ತೀನಿ. ಜಿಲ್ಲೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದು ದೊಡ್ಡ ಸಮಾವೇಶ ಕೂಡ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಆ ಸಮಾವೇಶಕ್ಕೆ ಸುಮಾರು 10-15 ಸಾವಿರ ಜನ ಸೇರಿಸ್ಬೇಕು ಅನ್ನೋದು ನಮ್ಮ ಆಸಕ್ತಿ, ನಮ್ಮ ಒಂದು ಇದು ಇಟ್ಕೊಂಡಿದ್ರೆ ಆ ಗುರಿ ಮುಟ್ಟಲೇ ಮುಟ್ಟಬೇಕು. ಈ ಸಲ ನಮ್ಮ ಜಿಲ್ಲೆಯಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋದು ಏನು ಅನ್ನೋದು ನಾವು ತೋರಿಸ್ಬೇಕು ಅನ್ನೋದು ನಮ್ಮ ಶಕ್ತಿ, ಅದು ಮಾಡೋಣ. ಈಗ ನಮ್ಮ ಸೇರ್ಪಡೆ ಆದ ಕಾರ್ಯ ಉದ್ದೇಶವೇನೆಂದರೆ ಇವತ್ತು ನಮ್ಮ ವಕೀಲರಾದ ಎಂ ಎಸ್ ಬದ್ರನಾರಾಯಣ ಅವರ ನೇತೃತ್ವದಲ್ಲಿ ಇವತ್ತು ಅವರು ನಮ್ಮ ಅಲ್ಪಸಂಖ್ಯಾತರಾದ ನಮ್ಮ ನಯೂಬ್ ಪಾಷ ಇರ್ಬೋದು ಮತ್ತು ಮೇಡಮ್ ಶೈನಾಥಾಜ್ ನರಸಿಂಹ ಮೇಡಮ್ ಇರ್ಬೋದು ಮತ್ತು ನಮ್ಮ ವಾಸಿಮ್ ಇರ್ಬೋದು, ಇವರೆಲ್ಲರೂ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಪಕ್ಷಕ್ಕೆ ಸೇರ್ಪಡೆಯನ್ನು ಮಾಡ್ತಾಯಿದ್ದಾರೆ. ದಯವಿಟ್ಟು ಅವ್ರಿಗೆ ಅಭಿನಂದನೆಗಳು ಇರ್ಬೋದು. ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರ್ಪಡೆ ಆಗಬೇಕು, ಹೆಚ್ಚಿನ ನಾವು ಹೋರಾಟ ಹಮ್ಮಿಕೊಳ್ಬೇಕು, ನಮ್ಮ ದೀನದೇವರು ಮತ್ತು ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ನ್ಯಾಯ ಸಿಗುವಂಥ ಕೆಲಸಗಳು ಮಾಡಬೇಕು ಅನ್ನೋದು ನಮ್ಮ ಗುರಿ. ಅದು ಬಿಟ್ಟರೆ ಬೇರೆ ಉದ್ದೇಶ ಯಾವುದು ಇರುವುದಿಲ್ಲ. ಇಲ್ಲಿ ಏನಪ್ಪ